ಕಿಂಗು ಸ್ಪೇಟ್ ಕಿಂಗು ಈಗಾಗುತ್ತೆ ಅವ್ರಿಗೆಲ್ಲ ಡಂಗು ತಕ್ಕ ಕಿಂಗು ಅಣ್ಣ ಊರಿನ ಜನ ಎಲ್ಲ ಪಂಚಾಯತಿ ಸೇರ್ಬಿಟ್ಟವ್ರೆ ಅರ್ಜೆಂಟ್ ಆಗಿ ನಿಮ್ಮನ್ನ ಕರ್ಕೊಂಡ್ ಬಂದ್ರ ನಾವು ಅವ್ರು ಸೇರಿರೋದು ಅಲ್ಲಿ ಇಲ್ಲಿ ಕಣೋ ಇಲ್ಲಿ ಸೇರಿದ ನೋಡ ಎಂತ ಸೀಕ್ವೆನ್ಸ್ ನೋಡಿದ್ಯಾ ಮಾರ್ತಾಂಡ ಊರಿನ ಜನ ಎಲ್ಲ ಸೇರಿ ನಿನ್ನ ಪಂಚಾಯತಿ ಪ್ರೆಸಿಡೆಂಟ್ ಮಾಡಿದ್ರು ಆ ಪ್ರೆಸಿಡೆಂಟ್ ಅನ್ನೋ ಒಂದೇ ಕಾರಣಕ್ಕೆ ನೀನು ನೆಮ್ಮದಿಯಾಗಿ ಸ್ಪೀಡ್ ಕೊಡಲಕ್ಕಾಗಲ್ಲ ಅದಕ್ಕೆಪ್ಪ ನಾನು ಯಾವ ಪದವಿನ ಒಪ್ಕೊಳ್ಳಿಲ್ಲ ಅಣ್ಣ ಊರ್ನವರೆಲ್ಲ ಸೇರವ್ರೆ ಬಾಣ್ಣ ಸುಮ್ಮನೆ ಅಣ್ಣ ಇನ್ನೊಬ್ಬರು ಎಲೆನ ಇಣುಕಿ ನೋಡೋದು ಪಕ್ಕದ ಮನೆ ಬಚ್ಚಲಲ್ಲಿ ಬಗ್ಗಿ ನೋಡೋದು ಈ ಚೂಲಿನೂ ಬಿಟ್ಟಿಲ್ಲ ನೋಡು ನಂದು ನಿಲ್ ಪಾಯಿಂಟ್ ಏ ಬಾಂಡ್ಲಿ ತಲೆ ಈ ಆರ್ಟಿನ್ ಕಿಂಗು ಆರ್ಟಿನ್ ಕೊಯ್ನು ಆರ್ಟಿನ್ ಜಾಕಲ ಇಟ್ಕೊಂಡು ಏನ್ ಮಾಡ್ತಿದ್ದೆ ಕಿತ್ತು ಒಂದು ಹೊಡಿಬಾರ್ದ ಸೀಕ್ವೆನ್ಸ್ ಕಿತ್ತು ಹೊಡಿತಾರೆ ಸೋತ್ ಬಿಟ್ರೆ ಅದ್ಯಾಕ ಹಂಗ ಆಡ್ತೀಯ ಅಲ್ಲ ಬೇಗ ಬಾಣ ನನ್ನ ಮಗನೇ ದರಿದ್ರ ನನ್ನ ಮಗನೇ ಬಂದು ಎಲೆ ನೋಡಿದೆ ನನ್ನ ಆಟನೇ ಹೊರಟೋಯ್ತು ಬೆಳ್ಳಿ ನನ್ನ ಚಪ್ಪಲಿ ಏ ಕರಿಯ ಇನ್ನೊಂದು ಸಲ ನನ್ನ ಎಲೆನೇನಾದ್ರೂ ನೀನು ಇಣಿಕೆ ನೋಡಿದ್ರೆ ಈಗ ಉಡ್ತೀನಲ್ಲ ಅದನ್ನೇ ತೆಗೆದು ಓಡ್ಬಿಡ್ತೀನಿ ಎಲ್ಲೇ ನನ್ನ ಚಪ್ಪಲಿ ಅಲ್ಲೇ ಇದೆಯಲ್ಲ ಹಾಕೋ ಪಂಚಾಯತಿಗೆ ಹೋಗೋಣ ಅಡಿ ಮತ್ತೆ ನನ್ನ ಮಗನೇ ನೆಮ್ಮದಿಯಾಗ ಒಂದು ಆಟ ಆಡಕ್ ಬಿಡ್ಲಿಲ್ವಲ್ಲೋ ಇವತ್ತು ಎಂತ ಎಲೆಗಳು ಬಿದ್ದಿತ್ತು ನಿನ್ನಿಂದ ನನ್ನ ಆಟ ಎಲ್ಲ ಎಕ್ಕೊಟ್ಟು ಚೆನ್ನೋ ನಮ್ಮ ತಕ್ಷಣ ಏನು ಇಲ್ಲ ಅಂತ ಕೇಳಿದೆ ಎರಬಿರಿ ಓದಿತ್ತವರಲ್ಲ ನಮ್ಮ ಮಾರ್ತಾಂಡ್ರ ರೂಟೇ ಬೇರೆ ನೀವು ಈ ಊರಿಗೆ ಬಂದು 6 ತಿಂಗಳಾಯ್ತು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಏನ್ ಮಾಡ್ದ ಇವನು ಯಜಮಾನ ಇವ್ನು ನಮ್ ತೋಟ ನುಗ್ಗಿ ಮರ ಹತ್ತಿ 20 ನಿಮಿಷದಲ್ಲಿ 57 ನೀರ್ ಕದ್ದವನೆ ಯಾಕೋ ಕಳ್ತನ ಮಾಡ್ದೆ ಕಳ್ತನ ಮಾಡ್ದೆ ಅಂತ ನಿನ್ ಕಣ್ಣೇ ಹೇಳ್ತಿದ್ಯಲ್ಲೋ ಕಳ್ಳನ ಮಗನೇ ಇಲ್ಲಣ್ಣ ಕದ್ದಿಲ್ಲಣ್ಣ ನೀನು ಕದ್ದಿಲ್ಲ ನೀನು ಕದ್ದಿಲ್ಲ ನೀನು ಕದ್ದಿಲ್ಲ ನಿಜಣ್ಣ ಕದ್ದಿದ್ದೀನಣ್ಣ ಕದ್ದಿದ್ದೀನಿ ನೋಡಿದ್ರ ಮರ್ಯಾದೆ ಕೇಳಿದ್ರೆ ಬಾಯ್ ಬಿಟ್ನ 4 ಒದ್ದಕ್ಕೆ ಬಾಯ್ ಬಿಟ್ಟ ಅದಕ್ಕೆ ಹೇಳಿದ್ದು ನಮ್ಮ ಮಾರ್ತಾಂಡ್ರನ್ ರೂಟೇ ಬೇರೆ ಅಂತ ಯಾಕೋ ಕದ್ದೆ ಒಂದು ವಾರದಿಂದ ಕೆಲಸ ಇಲ್ಲಣ್ಣ 4 ದಿವಸದಿಂದ ಉಪವಾಸನಣ್ಣ ಹೊಟ್ಟೆ ಹಸುವು ತಾಳ್ಲಾರ್ದೆ ಒಂದ್ ಕಾಯಿ ಕಿತ್ಕೊಂಡು ಕುಡ್ದ್ಬಿಟ್ನಣ್ಣ ಒಂದು ವಾರದಿಂದ ನಿನಗೆ ಕೆಲಸ ಸಿಕ್ಲಿಲ್ಲ ರೈಟ್ 4 ದಿವಸದಿಂದ ನೀನು ಉಪವಾಸ ಇದ್ದೆ ರೈಟ್ ಹಸು ತಡಿಯಕ್ಕಾಗದೆ ಮರ ಹತ್ತಿ ಒಂದ್ ಎಳ್ನೀರ್ ಕಿತ್ತೆ ರೈಟ್ ಆದ್ರೆ 50 ಎಳ್ನೀರ್ ಕಿತ್ತೆ ಅಲ್ಲ ಅದು ರೈಟ್ ಅಲ್ಲ ಒಂದ್ ಎಳ್ನೀರ್ ಕುಡಿಯೋಣಂತ ಮರ ಹತ್ತದಣ್ಣ ಹೆಂಗು ಮರ ಹತ್ತಿದ್ದೀನಲ್ಲ ಅಂತ 50 ಇಳಿಸ್ಬಿಟ್ನಣ್ಣ ಯಜಮಾನ್ರೆ ಇವನ್ನ ಸುಮ್ನೆ ಬಿಡಬಾರ್ದು ಯಾವನ್ ಇವನ್ನ ಬಿಡ್ತಾನೆ ಅಲ್ಲ ಮಗನೇ 20 ನಿಮಿಷದಲ್ಲಿ 57 ನೀರ್ನ ಇಳಿಸಿ ಒಂದ್ ರೆಕಾರ್ಡ್ ನ ಬ್ರೇಕ್ ಮಾಡಿದ್ಯಾ ಅದೇ 20 ನಿಮಿಷದಲ್ಲಿ ಈಗ ಇಲ್ಲಿ ಎಷ್ಟಿದೆ 50 ಯಜಮಾನ್ರೆ ಅದೇ 20 ನಿಮಿಷದಲ್ಲಿ ಈ 57 ನೀರ್ನು ಕೊಚ್ಚಿ ಇಲ್ಲಿರೋರೆಲ್ರಿಗೂ ಕೊಡ್ಬೇಕು 1 ನಿಮಿಷ ಏನಾದ್ರೂ ನೀನ್ ಲೇಟ್ ಮಾಡಿದ್ರೆ ನಾನ್ ನಿನ್ ತಲೆನ ಕೊಚ್ಚಿ ಬಿಡ್ತೀನಿ ಆಯ್ತಣ್ಣ ನನಗೆ ಬೇಡ ಗೋವಿಂದ ಸ್ವಾಮಿ ಕೊಡು ಅಣ್ಣ ನಿಮ್ಮನ್ನ 2 ಕೈ ಎತ್ ಮುಗಿಬೇಕಣ್ಣ ಕೈ ಎತ್ ಬೇಡ ಎಳ್ನೀರ್ ಬಿದ್ದೋಗುತ್ತೆ ಇಷ್ಟೊತ್ ಕಾದಿದ್ದಕ್ಕೂ ಒಳ್ಳೆ ಎಳ್ನೀರ್ ಸಿಕ್ತು ಕುಡಿಲ ಕುಡಿ ಅಣ್ಣ ಇನ್ನೊಂದ್ 2 ಎಳ್ನೀರ್ ಕುಡಿದು ಬಿಡ್ತೀನಿ ಯಾಕೆಂದ್ರೆ ಬಾಡಿ ಬಹಳ ಹೀಟ್ ಆಗ್ಬಿಟ್ಟಿದೆ ಎಲ್ಲ ಮುದಿಯ ಸಮಯನ ಚೆನ್ನಾಗಿ ಉಪಯೋಗಿಸ್ಕೊಂತಿದ್ಯಾ ಕುಡಿ 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 ಬಾಡಿ ಹೀಟು ಇಳಿದೋಗುತ್ತೆ ಎಲ್ರಿಗೂ ಕೊಟ್ಟಾಯ್ತಲ್ಲ ಈಗ ಎಲ್ರ ಹತ್ರನು 5-5 ರೂಪಾಯಿ ವಸೂಲಿ ಮಾಡಿ ಯಜಮಾನರು ಕೊಟ್ಬಿಡು ಕಾಸು ಕೊಡ್ಬೇಕಾ ಲೋ ಮುದಿಯಾ
ಓಸಿಲ್ ಸಿಕ್ತು ಅಂತ ಐದು ಎಳ್ನೀರ್ ಕುಡ್ದಿಯಲ್ಲ, ಈ ಕಾಸ್ ಕಕ್ಕು ಬಾಡಿ ಹೀಟೆಲ್ಲ ಇಳಿದೋಗುತ್ತೆ. ಯಜಮಾನ್ರೆ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಬಿಡ್ತೀನ ಮತ್ತೆ ಗುರು, ಆಳಿಟ್ಟು ಕಾಯಿ ಕೇಳಿಸಿದ್ರೆ ಕೂಲಿ ಎಷ್ಟು ಕೊಡ್ತೀರಾ? 15 ರೂಪಾಯಿ ಕೊಡ್ತೀವಿ. 1 ರೂಪಾಯಿನೂ ಕಡಿಮೆ ಮಾಡಬೇಡಿ, ಅದನ್ನ ಇವನು ಕೊಡ. ನಾಳೆಯಿಂದ ಇವ್ರ ತೋಟದಲ್ಲಿ ನಿನ್ ಕೆಲ್ಸಕ್ಕೆ ಹೋಗ್ತೀಯಾ. ಈ ಕಳ್ ನನ್ ಮಗನ ನಮ್ ತೋಟದಲ್ಲಿ ಕೆಲ್ಸಕ್ಕೆ ಇಟ್ಕೋಬೇಕಾ? ಕೆಲ್ಸ ಇರ್ಲಿಲ್ಲ, ಕಳ್ತನ ಮಾಡ್ದ. ಈ ಕೆಲ್ಸ ಸಿಕ್ತಲ್ಲ, ಯಾಕೆ ಕಳ್ತನ ಮಾಡ್ತಾನೆ? ಇದೇನಣ್ಣ ಅಪರಾಧಿಗೆ ಶಿಕ್ಷೆ ಕೊಡೋದ್ ಬಿಟ್ಟು ಕೆಲ್ಸ ಕೊಡಿಸ್ತಾ ಇದಾರೆ? ಅದಕ್ಕೆ ನಾ ಹೇಳಿದ್ದು ನಮ್ಮ ಮಾರ್ತಾಂಡನ್ ರೂಟೇ ಬೇರೆ ಅಂತ.